ಗೊತ್ತಾ? ಬರಿತಿದ್ಯಾ? ಮೂನಕ ತುಂಬಾ ಹೋಮ್‌ವರ್ಕ್ ಕೊಟ್ಟಿದ್ದಾರೆ. ನಿನ್ನ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ ಕಣೆ. ಯಾಕಕ್ಕ? ನಾಳೆ ಏನು ವಿಶೇಷ ಹೇಳು? ಕೃಷ್ಣ ಜನ್ಮಾಷ್ಟಮಿ. ಅದೇ ಹಾಗಿದ್ಕೊಂಡೆ ನೀನು ನಮ್ಮ ಜೊತೆ ಕೃಷ್ಣ ಜನ್ಮಾಷ್ಟಮಿ ಆಚರಿಸಕ್ಕೆ ಆಗ್ತಿಲ್ವಲ್ಲ ಅಂತ. ಅಷ್ಟೇ ತಾನೇ, ನಾಳೆ ಅಷ್ಟೊತ್ತಿಗೆ ಓದೋದು ಬರೆಯೋದೆಲ್ಲ ಮುಗಿಸ್ತೀನಿ. ಆದರೂ ಒಂದು ಕಡೆ ಓದು, ಮತ್ತೊಂದು ಕಡೆ ಕೆಲಸ, ಜೊತೆಗೆ ಜನ್ಮಾಷ್ಟಮಿ, ಇದನ್ನೆಲ್ಲ ಹೇಗೆ ಮಾಡ್ತೀಯಾ? ಪಾಪ ನೀನು ಕೃಷ್ಣನ ಕಂಡ್ರೆ ತುಂಬ ಭಕ್ತಿ, ಒಂದು ವರ್ಷನೂ ಈ ಹಬ್ಬನ ಆಚರಿಸದೆ ಬಿಡ್ತಿರ್ಲಿಲ್ಲ. ಆದರೆ ಈ ಸಲ ನಿಂಗೆ ಅವಕಾಶನೂ ಸಿಗ್ತಿಲ್ವಲ್ಲ. ಓದು ಕೆಲಸ ಎಷ್ಟೇ ಇರಲಿ, ನಾನು ಕೃಷ್ಣನ ಪೂಜೆ ಮಾಡೋದು ಮಾತ್ರ ತಪ್ಪಿಸಲ್ಲ. ನಾಳೆ ಕೃಷ್ಣನ ಪೂಜೆ ಖಂಡಿತ ಮಾಡ್ತೀನಿ. ಅದಕ್ಕೆ ನಿನ್ನ ಗಂಡ ಬಿಡಬೇಕಲ್ವಾ? ಏನೇ ಆಗಲಿ ಟೆಸ್ಟ್ನಲ್ಲಿ ಪಾಸ್ ಮಾಡಿಸ್ತೀನಿ ಅಂತ ಚಾಲೆಂಜ್ ಬೇರೆ ಮಾಡಿದ್ದಾರೆ. ಈಗ ನೀನು ಹಬ್ಬ ಮಾಡ್ತೀನಿ ಅಂದರೆ ಬಿಡ್ತಾರಾ? ಇದ್ರ ಬಗ್ಗೆ ಅವ್ರ ಹತ್ರ ಮಾತಾಡ್ತೀನಿ, ಅವ್ರು ಖಂಡಿತ ಒಪ್ಕೋತಾರೆ. ಹಬ್ಬ ಅಂದರೆ ಕಳೆದ ಸಲ ಮಾಡ್ದಂಗೆ ಮನೇಲಿ ಮಾಡೋದಲ್ಲಮ್ಮ. ಈ ಏರಿಯಾ ಜನ ಎಲ್ಲ ಸೇರಿಕೊಂಡು ನಾಳೆ ದೊಡ್ಡದಾಗಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಿದ್ದಾರೆ. ಹೌದಾ? ಹ್ಞೂ, ಅಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಪೂಜೆ ನಡೆಯುತ್ತೆ. ಜೊತೆಗೆ ಯಾರೋ ದಾನಿಗಳು ಚಿನ್ನದ ಕೃಷ್ಣನ ವಿಗ್ರಹನ ದೇವಸ್ಥಾನಕ್ಕೆ ಕೊಡ್ತಿದ್ದಾರಂತೆ. ಅದಕ್ಕೆ ನಾಳೆ ಪೂಜೆನೂ ಮಾಡ್ತಾರಂತೆ. ಆದರೆ ನೀನು ಅಲ್ಲಿಗೆ ಬಂದು ಅದನ್ನೆಲ್ಲ ನೋಡಿ ಖುಷಿ ಪಟ್ಟು ಸಂಭ್ರಮಿಸಕ್ಕೆ ನಿನ್ನ ಗಂಡ ಖಂಡಿತ ಒಪ್ಪಲ್ಲ. ಅಕ್ಕ, ನಮ್ಮಲ್ಲಿ ಭಕ್ತಿ ಇದ್ರೆ ಆ ದೇವ್ರು ನಾವೆಲ್ಲೇ ಇದ್ರೂ ಖಂಡಿತ ಕರೆಸ್ಕೋತಾನೆ, ಹಾಗಂತ ಅಜ್ಜಿ ಹೇಳ್ತಿರ್ತಾರೆ. ಅದು ಅಲ್ಲದೆ ನಿನಗೆ ಗೊತ್ತು, ಚಿಕ್ಕ ವಯಸ್ಸಿನಿಂದ ನಾನು ಕೃಷ್ಣನ ಎಷ್ಟು ಪೂಜಿಸ್ತೀನಿ ಅಂತ. ಹಾಗಿದ್ದಾಗ ಖಂಡಿತ ಅವನ ಸೇವೆಗೆ ನನ್ನನ್ನು ಕರೆಸ್ಕೊಂಡೇ ಕರೆಸ್ಕೋತಾನೆ. ಓಹೋಹೋಹೋ, ನಿನ್ನ ಕೃಷ್ಣ ನಿನ್ನ ಗಂಡನ ಕನಸಲ್ಲಿ ಬಂದು ಅಮೃತನ ನನ್ನ ಪೂಜೆಗೆ ಕಳಿಸು ಅಂತ ಹೇಳ್ಬಿಡ್ತಾನಾ? ಅದಕ್ಕೆಲ್ಲ ನಿನ್ನ ಪ್ರಯತ್ನನೂ ಬೇಕು. ಅದಕ್ಕೆ ನಾನೇನು ಮಾಡಬೇಕಕ್ಕ? ವಿಜಯವ್ರ ಹತ್ರ ನನಗೆ ಈ ಓದ್ಗಿಂತ ನನ್ನ ಕೃಷ್ಣನೇ ಮುಖ್ಯ, ಯಾವುದೇ ಕಾರಣಕ್ಕೂ ನಾನು ಜನ್ಮಾಷ್ಟಮಿ ತಪ್ಪಿಸಲ್ಲ, ನಾನು ಹೋಗೇ ಹೋಗ್ತೀನಿ ಅಂತ ಹೇಳು. ಅವ್ರು ಒಪ್ತೇ ಇದ್ರೆ? ಒಪ್ತೇ ಇದ್ರೆ ಹಠ ಮಾಡು, ಕೋಪ ಮಾಡ್ಕೋ, ಕಣ್ಣೀರ್ ಹಾಕು. ಇಲ್ಲಕ್ಕ, ಹಾಗೆಲ್ಲ ಮಾಡೋಕೆ ನನಗೆ ಭಯ ಆಗುತ್ತೆ. ಅಲ್ಲದೆ ಗಂಡನ ಎದುರಿಗೆ ಹಾಗೆಲ್ಲ ಮಾತಾಡೋದು ತಪ್ಪು. ಇಷ್ಟು ದಿನ ಹಾಗೆ ಇದ್ದೆ, ಆದರೆ ಏನು ಪ್ರಯೋಜನ ಆಯಿತು? ಹ್ಞೂ, ಏನೂ ಇಲ್ಲ. ಒಂದು ನಿನ್ನ ಅತ್ತೆ ಹೇಳ್ದಾಗ ಕೇಳ್ಕೊಂಡಿರ್ಬೇಕು, ಇಲ್ಲ ನಿನ್ನ ಗಂಡ ಹೇಳ್ದಾಗ ಕೇಳ್ಕೊಂಡಿರ್ಬೇಕು. ನಿನಗನ್ನಿಸ್ದಾಗ ಯಾವತ್ತಾದರೂ ಇದೆಯಾ? ಅಕ್ಕ, ನನಗೇನು ಹೇಳಬೇಕು, ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ನೋಡು, ನಿನಗೆ ನಿಜವಾಗ್ಲೂ ಕೃಷ್ಣನ ಮೇಲೆ ಭಕ್ತಿ ಇದೆ ಅಂದರೆ ಈ ಓದು ಬರೆಯೋದೆಲ್ಲ ಬಿಟ್ಟು ಅಲ್ಲಿಗೆ ಬಂದು ಕೃಷ್ಣನ ಸೇವೆ ಮಾಡು, ಇಲ್ಲ ಅಂದರೆ ಮನೆಯಲ್ಲೇ ಇರು. ನಾನಂತೂ ನಾಳೆ ಹೋಗಿ ಚಿನ್ನದ ಕೃಷ್ಣನ ನೋಡಿ ಅದನ್ನು ಮುಟ್ಟಿ ಆಶೀರ್ವಾದ ತಗೋತೀನಿ. ಈ ಅದೃಷ್ಟ ಎಲ್ರಿಗೂ ಬರಲ್ಲ. ಅಕ್ಕ, ಹೇಳೋದು ಹೇಳಿದ್ದೀನಿ, ಅದ್ರ ಮೇಲೆ ನಿನ್ನಿಷ್ಟ. ಈಗ ನಾನು ಬಿಟ್ಟಿರೋ ಹುಳ ನಿನ್ನ ತಲೆನ ಕೆರೆದು ಕೆರೆದು ದೊಡ್ಡ ಗಾಯ ಮಾಡಿ ಅದರಿಂದ ನೀನು ಓದು ಹಾಳಾಗಿ ನೀನು ಉಗಿಸ್ಕೊಳ್ಳೋ ಖಂಡಿತ ಆಗುತ್ತೆ. ನಾನು ನೋಡ್ತೀನಿ ಅದು ಹೇಗೆ ನೀನು ಟೆಸ್ಟ್ ಬರೆದು ಪಾಸ್ ಆಗ್ತೀಯಾ ಅಂತ.
ಅಮೃತ, ಓದ್ಕೊಳ್ಳೋದ್ ಬಿಟ್ಟು ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ. ಮತ್ತೆ ಸುಮ್ಮನೆ ಯಾಕೆ ಕೂತಿದ್ಯಾ? ಬುಕ್ ಕೊಡು. ಏನಿದು? ರಾಮ ಕಾಡ್ಗಿಗೆ ಹೋದ ಅಂತ ಬರ್ದಿದ್ಯಾ? ಇದು ಕಾಡ್ಗಿಗೆ ಅಲ್ಲ, ಕಾಡಿಗೆ. ರಾಮ ಕಾಡಿಗೆ ಹೋದ. ತಗೋ, ಸರಿಯಾಗಿ ಬರಿ. ಕೆಳಗ್ ಬರ್ದಿರೋದನ್ನು ಸರಿ ಮಾಡು. ಇಪ್ಪತ್ ಸಲ ಬರ್ದಿದ್ಯಾ, ಅಷ್ಟು ಸಲನು ಕಾಡ್ಗಿಗೆ ಅಂತಾನೆ ಬರ್ದಿದ್ಯಾ? ನಿನಗೆ ಹೇಳ್ತಾ ಇರೋದು ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು. ಏನು? ನಾನು ನಾಳೆ ಜನ್ಮಾಷ್ಟಮಿ ಆಚರಿಸೋಕೆ ದೇವಸ್ಥಾನಕ್ಕೆ ಹೋಗ್ತೀನಿ. ಅಲ್ಲಿಗೆ ಹೋದ್ರೆ ನಿನ್ನ ಓದಿನ ಗತಿ ಏನು? ನನಗೆ ಇದಕ್ಕಿಂತ ಕೃಷ್ಣನ ಸೇವೆ ಮಾಡೋದೇ ಮುಖ್ಯ. ಆದರೆ ನನಗೆ ನೀನು ಓದೋದು ಮುಖ್ಯ. ನಿನ್ನ ಟೆಸ್ಟಲ್ಲಿ ಪಾಸ್ ಮಾಡಿಸ್ತೀನಿ ಅಂತ ಚಾಲೆಂಜ್ ಮಾಡಿದ್ದೀನಿ, ಗೊತ್ತು ತಾನೆ? ಗೊತ್ತು. ಆದರೆ ನಾನು ಕೃಷ್ಣನ್ನ ಚಿಕ್ಕ ವಯಸ್ಸಿನಿಂದ ತುಂಬ ಪೂಜಿಸ್ತೀನಿ. ಅವನ ಸೇವೆ ಮಾಡೋದನ್ನ ಯಾವತ್ತೂ ತಪ್ಪಿಸ್ಕೊಳ್ಳಲ್ಲ. ಏನಾಗಿದೆ ನಿನಗೆ? ಯಾಕೆ ಇಷ್ಟೊಂದು ಹಠ ಮಾಡ್ತಿದ್ಯಾ? ಓದೋದ್ರ ಕಡೆ ಗಮನ ಕೊಡು, ಟೆಸ್ಟ್ ಹತ್ರ ಬರ್ತಾ ಇದೆ. ವಿಜಯವ್ರ ಹತ್ರ, ನನಗೆ ಈ ಓದ್ಗಿಂತ ನನ್ನ ಕೃಷ್ಣನೇ ಮುಖ್ಯ. ಯಾವುದೇ ಕಾರಣಕ್ಕೂ ನಾನು ಜನ್ಮಾಷ್ಟಮಿ ತಪ್ಪಿಸಲ್ಲ, ನಾನು ಹೋಗೇ ಹೋಗ್ತೀನಿ ಅಂತ ಹೇಳು. ಒಪ್ತೇ ಇದ್ರೆ ಹಠ ಮಾಡು, ಕೋಪ ಮಾಡ್ಕೋ, ಕಣ್ಣೀರು ಹಾಕು. ಇಲ್ಲ, ನನಗೆ ಓದ್ಕಿಂತ ಕೃಷ್ಣನೇ ಮುಖ್ಯ. ಅಮೃತ ಪ್ಲೀಸ್, ನನ್ನ ತಾಳ್ಮೆ ಪರೀಕ್ಷೆ ಮಾಡಬೇಡ. ನೀವೇನೇ ಹೇಳಿದ್ರು ನಾನು ಕೃಷ್ಣನ ಪೂಜೆ ಮಾಡೋದು ಬಿಡಲ್ಲ. ನೀವೇನೇ ಹೇಳಿದ್ರು ಸರಿ. ನನಗೆ ತಿರುಗಿ ಮಾತಾಡ್ತೀಯಾ, ಇಡಿಯಟ್? ಅಮೃತ, ಅಮೃತ, ಏನಾಯ್ತು? ಏನಿಲ್ಲ. ಮತ್ಯಾಕೆ ಹಾಕಿ ಕಿರ್ಚ್ಕೊಂಡೆ? ಅದು ಸೊಳ್ಳೆ ಕಚ್ಚಿಬಿಡ್ತು. ಸೊಳ್ಳೆ ಕಚ್ಚಿದ್ರೆ ಹೀಗೆ ಕಿರ್ಚ್ಕೊಳ್ಳೋದ? ನನಗೆ ಶಾಕ್ ಆಯ್ತು. ಹೋಗ್ಲಿ, ಕುತ್ಕೊಂಡು ಬರಿ. ವರ್ಷಕ್ಕ ಹೇಳ್ದಾಗೆ ಖಂಡಿತ ನನ್ನಿಂದ ಮಾಡೋಕ್ಕಾಗಲ್ಲ. ನಾಳೆ ಜನ್ಮಾಷ್ಟಮಿ ಅಂತ ಅದರಲ್ಲೇ ಮುಳುಗ್ಬಿಡ್ಬೇಡ. ಈಗ ನಿನಗೆ ಓದು ತುಂಬ ಮುಖ್ಯ. ಅದು ನಾಳೆ ದೇವಸ್ಥಾನದಲ್ಲಿ ಪೂಜೆ ಇದೆಯಂತೆ, ಅದಕ್ಕೆ. ಗೊತ್ತು, ಹಾಗಂತ ದಿನ ಎಲ್ಲ ಅಲ್ಲೇ ಇರಬೇಕಾಗಿಲ್ಲ. ಪೂಜೆ ಟೈಮ್ಗೆ ಹೋಗಿ, ಪೂಜೆ ಮುಗಿದ ತಕ್ಷಣ ವಾಪಸ್ ಬಂದು ಓದ್ಕೋ. ಜಾಸ್ತಿ ನಿದ್ದೆಗೆಡ್ಬೇಡ, ನಾಳೆ ದೇವಸ್ಥಾನಕ್ಕೆ ಬೇರೆ ಹೋಗ್ಬೇಕು. ಬೇಗ ಮಲ್ಕೋ. ಗುಡ್ ನೈಟ್. ಅಪ್ಪ ಕೃಷ್ಣ, ಅಂತೂ ನಿನ್ನ ದರ್ಶನ ಮಾಡೋಕ್ಕೆ ಇವ್ರು ಒಪ್ಪಿಗೆ ಕೊಟ್ರು. ರಾಮನು ಕಾಡಿಗೆ ಹೋದನು. ಹಬ್ಬಾ,
ನಾನೇ ಫಸ್ಟ್ ರೆಡಿ ಆಗಿರೋದು. ಹೋದ ತಕ್ಷಣ ಮೊದಲು ಚಿನ್ನದ ಕೃಷ್ಣನ ವಿಗ್ರಹನ ನೋಡಬೇಕು, ಸಾಧ್ಯ ಆದರೆ ಒಂದ್ಸಲ ಅದನ್ನ ಮುಟ್ಟಬೇಕು. ಅಯ್ಯೋ ಲೇಟ್ ಆಗ್ತಿದೆ, ಇವ್ರು ಯಾರು ಇನ್ನೂ ರೆಡಿನೇ ಆಗಿಲ್ಲ. ವರ್ಷ ರೆಡಿ ಆಗ್ಬಿಟ್ಟಿದ್ಯಾ? ಹೂವತ್ತೆ ರೆಡಿ ಆಗಿದ್ದೀನಿ, ಹೊಡೋಣ ಬಾ. ನೀನು ಇಷ್ಟು ಬೇಗ ರೆಡಿ ಆಗ್ತೀಯ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಪೂಜೆಗೆ ಹೋಗ್ತಿರೋದಲ್ವಾ, ಅದಕ್ಕೆ ರೆಡಿ ಆದೆ. ನೀನ್ ಯಾಕೆ ಇಷ್ಟು ಬೇಗ ರೆಡಿ ಆಗಿದ್ಯ ಅಂತ ನನಗ್ ಗೊತ್ತು ವರ್ಷ. ನೋಡು ಅಲ್ಲಿ ತುಂಬಾ ಜನ ಬಂದಿರ್ತಾರೆ, ನಮ್ಮನ್ ಕಂಡ್ರೆ ಆಗದೇ ಇರೋರು ಬಂದಿರ್ತಾರೆ. ಅಲ್ಲಿ ಹುಚ್ಚುಚ್ಚಾಗಿ ಆಡ್ಬೇಡ, ಸ್ವಲ್ಪ ಗಂಭೀರವಾಗಿರು. ಶಕುಂತಲ ಹೊರಡೋಣವಾ? ಹ್ಞೂ ಅತ್ತೆ. ಅಮೃತ ಎಲ್ಲಿ? ಅಯ್ಯೋ ನೀನು ರೆಡಿ ಆಗಿಲ್ವಾ? ಅತ್ತೆ ಅವಳು ನಮ್ಮ ಜೊತೆಯಲ್ಲಿ ಬರ್ತಾ ಇಲ್ಲ. ಯಾಕೆ? ಇವತ್ತು ವಿಜಯ್ ಮನೆಯಲ್ಲಿ ಇದ್ಕೊಂಡು ಅವಳಿಗೆ ಪಾಠ ಹೇಳ್ಕೊಡ್ತೀನಿ ಅಂತ ಹೇಳಿದ್ದಾನೆ. ಈಗ ನಾವು ಕರ್ಕೊಂಡು ಹೋದ್ರೆ ಅದು ಅವನಿಗೆ ಇಷ್ಟ ಆಗಲ್ಲ. ನಾನು ಚಿಕ್ಕ ವಯಸ್ಸಿಂದ ತುಂಬ ಇಷ್ಟಪಟ್ಟು ಕೃಷ್ಣ ಜನ್ಮಾಷ್ಟಮಿ ಆಚರಿಸ್ತೀನಿ, ಅದಕ್ಕೆ ಅಲ್ಲಿಂದ ಬಂದ್ಮೇಲೆ ಓದ್ಕೋತೀನಿ. ಈಗ ನಿಮ್ಮ ಜೊತೆ ಬರ್ತೀನತ್ತೆ. ಅಮೃತ ನಿನಗೆ ಗೊತ್ತಾ, ಯಾರೋ ದಾನಿಗಳು ಚಿನ್ನದ ಕೃಷ್ಣನ ವಿಗ್ರಹನ ದೇವಸ್ಥಾನಕ್ಕೆ ಕೊಡುಗೆ ಕೊಡ್ತಿದಾರಂತೆ. ಅಮೃತ ನಿನ್ನನ್ನು ಅಲ್ಲಿಗೆ ಬರಬೇಡ ಅಂತ ಹೇಳ್ತಾ ಇಲ್ಲ, ಪೂಜೆ ಇರೋದು 12 ಗಂಟೆಗೆ, ಅದುವರೆಗೂ ನೀನು ಇಲ್ಲಿದ್ದು ಓದ್ಕೊಂಡ್ರೆ ವಿಜಯ್ಗೆ ಸಂತೋಷ ಆಗುತ್ತೆ. ಆಮೇಲೆ ನೀವಿಬ್ರು ಒಟ್ಟಿಗೆ ಬರ್ಬೋದು. ಒಳ್ಳೆ ಯೋಚನೆ, ವಿಜಯ್ಗೂ ಬೇಜಾರಾಗಬಾರ್ದು, ನಿನಗೂ ನಿರಾಶೆ ಆಗಬಾರ್ದು. ನೋಡು ಬಂಗಾರಿ, ಏನೇ ಅಡೆತಡೆಗಳಿದ್ರು ಭಕ್ತಿಯಿಂದ ಪೂಜಿಸೋರನ್ನ ಆ ದೇವರು ತನ್ನ ಮಂದಿರಕ್ಕೆ ಸರಿಯಾದ ಸಮಯಕ್ಕೆ ಕರೆಸ್ಕೊತಾರೆ. ಅದರಲ್ಲೂ ಕೃಷ್ಣನನ್ನ ನೀನು ಎಷ್ಟು ಭಕ್ತಿಯಿಂದ ಪೂಜಿಸ್ತೀಯ, ನೀನಲ್ಲಿ ಇಲ್ಲದೆ ಅವನ ಪೂಜೆ ನಡೆಯುತ್ತಾ? ನೀನೇನು ಯೋಚನೆ ಮಾಡಬೇಡ, ನಾವೆಲ್ಲ ಹೋಗಿರ್ತೀವಿ, ನೀನು ನಿಧಾನವಾಗಿ ವಿಜಯ ಜೊತೆ ಬಾ. ಸರಿ ಅಜ್ಜಿ. ಅಮೃತ ನೀನು ಅಲ್ಲಿಗೆ ಬರೋ ಆತರದಲ್ಲೇ ಓದಿನ ಕಡೆ ನಿರ್ಲಕ್ಷ್ಯ ತೋರಿಸ್ಬೇಡ, ನಿನಗೋಸ್ಕರ ವಿಜಯ್ ಕಾಯ್ತಾ ಇರ್ತಾನೆ, ಹೋಗು. ಅತ್ತೆ ಹೊಡೋಣವಾ? ಹ್ಞೂ. ರಾತ್ರಿ ನಿಂಗೆ ಸ್ಮಾಲ್ ಎಬಿಸಿಡಿ ಹೇಳ್ಕೊಡ್ತೀನಿ ಅಂತ ಹೇಳಿದ್ನಲ್ಲ, ಕೂತ್ಕೋ. ಬುಕ್ಸ್ ಕೊಡು. ನೆನ್ನೆ ನಿಂಗೆ ಹೇಳ್ಕೊಟ್ನಲ್ಲ ಎ ಬಿ ಸಿ ಡಿ, ಅದು ಬಿಗ್ ಲೆಟರ್ಸ್. ಈಗ ಸ್ಮಾಲ್ ಲೆಟರ್ಸ್ ಹೇಗೆ ಬರೀಬೇಕು ಅಂತ ಹೇಳ್ಕೊಡ್ತೀನಿ ನೋಡು. ಇದು ಸ್ಮಾಲ್ ಲೆಟರ್ಸ್. ಸಗರೇ ಸಗರೇ ಸ
ಅರ್ಥ ಆಯ್ತಾ? ಈ ಎ ಮತ್ತೆ ಈ ಎ ಎರಡೂ ಎ ಏನೇ, ಆದ್ರೆ ಇದು ನೋಡಕ್ ಬೇರೆ ತರ ಇದೆ, ಇದ್ ನೋಡಕ್ ಬೇರೆ ತರ ಇದೆ, ಇದೆರಡಕ್ಕೂ ಏನ್ ವ್ಯತ್ಯಾಸ? ಗುಡ್ ಕ್ವಶನ್. ಅಂದ್ರೆ ಒಳ್ಳೆ ಪ್ರಶ್ನೆ ಕೇಳಿದ್ಯಾ. ಇದಕ್ಕೆ ಕ್ಯಾಪಿಟಲ್ ಲೆಟರ್ಸ್ ಅಂತಾರೆ, ಇದಕ್ಕೆ ಸ್ಮಾಲ್ ಲೆಟರ್ಸ್ ಅಂತಾರೆ. ಆಯ್ತಾ? ನಾನಿದ್ದನ್ನ ಬರ್ಕೊಡ್ತೀನಿ, ನೀನ್ ಇದನ್ನ ಹತ್ತತ್ತು ಸಲ ತಿದ್ದು, ಆಮೇಲೆ ನೋಡ್ಕೊಂಡ್ ಬರಿ. ಸರಿ. ಏನ್ ಯೋಚನೆ ಮಾಡ್ತಿದ್ಯಾ? ಅದು ದೇವಸ್ಥಾನದಲ್ಲಿ ಕೃಷ್ಣನ್ ಪೂಜೆ ಇದೆಯಲ್ಲ, ಅಲ್ಲಿ ಹೋಗೋಕ್ ತಡ ಆಗುತ್ತೇನೋ ಅಂತ. ಅದಕ್ಕಿನ್ನು ಟೈಮ್ ಇದೆ, ನೀನ್ ಅದ್ರ ಬಗ್ಗೆ ಯೋಚನೆ ಬಿಟ್ಟು ಓದೋದ್ರ ಕಡೆ ಗಮನ ಕೊಡು. ಬರಿ ಬರಿ, ಜೋರಾಗಿ ಹೇಳ್ಕೊಂಡ್ ಬರಿ. ಸರಿ. ಎಕ್ಸ್ ವೈ ಝೆಡ್.